ನಾಗರಾಜ್ ಅವರು ಮಾಧುಸ್ವಾಮಿ ಅವರು. ಏ ಒಂದ್ ನಿಮಿಷ ಬಯ್ಯಾಪುರ್ ಒಂದ್ ನಿಮಿಷ ನಾಡಗೌಡ್ರೆ, ಈಗ ಒಂದೇ ಒಂದು ಇಡೀ ಸದನ ಕನ್ಫ್ಯೂಷನ್ ಇರೋದನ್ನ ನೀವು ಕ್ಲಿಯರ್ ಮಾಡ್ಬಿಡಿ ಮಾಧುಸ್ವಾಮಿ ಅವ್ರೆ. ಈಗ ಪ್ರೈವೇಟ್ ಅವ್ರು ಯಾರ್ಯಾರು ಲೇಔಟ್ ಅನ್ನ ಡೆವಲಪ್ ಮಾಡಿದಾರೋ ಅನ್ಸೈಂಟಿಫಿಕ್ ಆಗಿ ಇಲ್ಲಿಗಲ್ಲಿ ರೋಡ್ ಬಿಡಲಿಲ್ಲ, ಅದಿಲ್ಲ ಇದಿಲ್ಲ, ಬೇರೆ ಬೇರೆ ಎಲ್ಲ ತೊಂದರೆ ಮಾಡಿದಾರೋ, ಈಗೇನು ಅಮೆಂಡ್ಮೆಂಟ್ ತರ್ತಾ ಇದ್ದೀರೋ 387 ನೀವು ತೆಗೆಯೋದ್ರಿಂದ ಅದಕ್ಕೆ ಏನಾದರೂ ಬೆನಿಫಿಟ್ ಆಗುತ್ತೇನೋ ಅವರಿಗೆ, ಪ್ರೈವೇಟ್ದವರಿಗೆ? ಖಂಡಿತ ಇಲ್ಲ ಸರ್. ನಾವು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಸ್ಟ್ರೇ ಸೈಟ್ಸ್ ಎಕ್ಸಿಸ್ಟಿಂಗ್ ಮುನ್ಸಿಪಾಲಿಟಿ ಎಕ್ಸಿಸ್ಟಿಂಗ್ ಗ್ರಾಮ ಸಭಾದಲ್ಲಿ ಪಟ್ಟಿಲಿದ್ದರೆ ಮಾತ್ರ ಇದು ಅನ್ವಯ ಆಗುತ್ತೆ. ಯಾರು ಒಬ್ಬರೋ ಇಬ್ಬರೋ ಯಾವುದೋ ಒಂದು ಎಕ್ಸ್ಟೆನ್ಷನ್ ಎಲ್ಲ ಮತ್ತೊಂದು ಸೈಟ್ ಇಟ್ಕೊಂಡ್ರು ಪ್ಲಾನಿಂಗ್ ಅಪ್ರೂವಲ್ ತಗೊಳಕ್ ಆಗೋದೇ ಇಲ್ಲ. ಅಲ್ಲಿ ಹಳೆ ಯಾರು 30 ಅಡಿ ರೋಡ್ ಬಿಡಿಸಿಲ್ಲ, ಮತ್ತೆ ಯಾರೋ ಕಿತ್ ಕಟ್ಟಕ್ಕೆ ಹೋದವ್ರಿಗೆ ಅಪ್ರೂವಲ್ ಆಗಿಲ್ಲ. ಬಿಕಾಸ್ ಆಫ್ ಟೌನ್ ಪ್ಲಾನಿಂಗ್ ಇಟ್ಟು ನಾವು 4-1 ಹಿಡಿದು 4A ಏನು ಆಕ್ಟ್ ಮಾಡಿದ ಮೇಲೆ ಅವ್ರಿಗೆ 11 ಸ್ಕೆಚ್ ಬರ್ತಾ ಇಲ್ಲ. ಅದನ್ನ ಆ ಅಧಿಕಾರನ ಆ ಲೋಕಲ್ ಬಾಡಿಗಳಿಗೆ ಕೊಡ್ತಾ ಇದೀವಿ ಸರ್. ಅವರೇ ಲೈಸೆನ್ಸ್ ಕೊಡ್ಬೇಕಾದ್ರೆ ಏನೇನು ಕಂಡೀಷನ್ಸ್ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅವ್ರು ಕೊಡ್ತಾರೆ. ಎಲ್ಲಿ ಹೊಸ ಏರಿಯಾ ಡೆವಲಪ್ ಆಗಿದೆ, ನಾವು ಇದನ್ನು ಟೋಲ್ ವೇಟ್ 21 ಹಿಂದ್ಗಡೆ ಏನು ನಾವು ಬಿಲ್ ತಂದಿದ್ವಿ ಅಲ್ಲಿಂದ ಈಚೆಕ್ ಮಾಡಿರೋರು ದೇ ಹ್ಯಾವ್ ಟು ಅಂಡರ್ಗೋ ಟೌನ್ ಪ್ಲಾನ್ ಆಕ್ಟ್ ಓನ್ಲಿ. ಓಕೆ ದೇ ಹ್ಯಾವ್ ಟು ಅಂಡರ್ಗೋ. ಓಕೆ ಮಹೇಶ್ ಸರ ಸರ ಒಂದು ನಿಮಿಷ ಸರ ಮಹೇಶ್. ಇದು ಭಾಳ ಒಳ್ಳೆ ಬಿಲ್ಲು, ಯಾಕೆ ಅಂದ್ರೆ ಹೇಳ್ತೀನಿ, ದಯವಿಟ್ಟು ಒಂದು ನಿಮಿಷ ಕೇಳಿ. ಇದರಲ್ಲಿ ನಾನು ಸ್ವತಃ ಅನುಭವಿಸಿದ್ದೀನಿ. ಮಡಿಕೇರಿನಲ್ಲಿ ಮನೆಗಳು ಬಿದ್ದೋದ್ವಲ್ಲ, ಈ ಆ್ಯಕ್ಟ್ ಅಡಿನಲ್ಲಿ ಆರ್ಥಿಕವಾಗಿ ಚೆನ್ನಾಗಿರೋರಿಗೂ ಕೂಡ ನಾವು ನಗರ ಯೋಜನಾ ಇಲಾಖೆಯಿಂದ ಪ್ಲಾನ್ನ ಕೊಡ್ಲಿಕ್ಕಾಗಲಿಲ್ಲ. ಅವರು ಪ್ಲಾನ್ ತಗೊಳಕ್ಕಾಗದೆ ಲೋನ್ ತಗೊಂಡು ಮನೆ ಕಟ್ಟಕ್ಕಾಗಲಿಲ್ಲ. ಇವರೆಲ್ಲರೂ ಚರ್ಚೆಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕಾದರವ್ರಿಗೊಂದು ಅನುಮಾನ ಅದೆ. ಇದು 76 ಇದು ಮುನ್ಸಿಪಾಲ್ಟಿ ಆ್ಯಕ್ಟ್ನ ಪ್ರಾರಂಭ ಆಯಿತು. ಟೌನ್ ಪ್ಲಾನಿಂಗ್ 2006 ಏನು ಮಾಡ್ದೋ, 2006 ಹಿಂದೆ ಯಾವುದೇ ನಗರ ಯೋಜನಾ ಪ್ರಾಧಿಕಾರ ಇರಲಿಲ್ಲ. ಆಗ ರೋಡ್ ಬಿಡೋದು, ಪಾರ್ಕ್ ಬಿಡೋದು, CA ಬಿಡೋದು ಆ್ಯಕ್ಟಲ್ಲಿ ಪ್ರಾವಿಷನ್ ಇರಲಿಲ್ಲ. ಮುನ್ಸಿಪಾಲ್ಟಿ ವ್ಯಾಪ್ತಿಗಳಲ್ಲಿ ಅವ್ರಿಗಿಷ್ಟ ಬಂದಂಗೆ 1 ಎಕರೆ 2 ಎಕರೆನ 20 ಅಡಿ ರೋಡು 30 ಅಡಿ ರೋಡು ಬಿಟ್ಕೊಂಡು ಲೇಔಟ್ಗಳನ್ನ ಮಾಡ್ಕೊಂಬಿಟ್ಟಿದ್ರು. ಈ ನಗರ ಯೋಜನಾ ಪ್ರಾಧಿಕಾರ ನಾವು ಆ್ಯಕ್ಟ್ನ ತಂದ ಮೇಲೆ ಅವ್ರು ಯಾರಿಗೂ ಕೂಡ ಸ್ವಂತ ಸೈಟ್ ಅವ್ರದೇ ಆಗಿದ್ರು, ಮುನ್ಸಿಪಾಲ್ಟಿ ಅಧಿಕಾರ ಕೊಟ್ಟಿದ್ರು ಕೂಡ ಅವರು ಸೈಟನ್ನು ಪ್ಲಾನ್ ಅಪ್ರೂವ್ ಮಾಡಿಕೊಡ್ಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಎಲ್ಲ ತಾಲೂಕಲ್ಲೂ ಕೂಡ 2-3 ಸಾವಿರ ಅಪ್ಲಿಕೇಶನ್ಸು ಪೆಂಡಿಂಗ್ ಇದ್ದಾವೆ. ಕೆಲವರು ಆರ್ಥಿಕವಾಗಿ ಚೆನ್ನಾಗಿರುವಂಥವರು ಯಾವುದೇ ಹಣನ ನಗರಸಭೆಗೆ ಪುರಸಭೆಗೆ ಕಟ್ಟದೆ ಮನೆ ಕಟ್ಕೊಂಡು ಆರಾಮಾಗಿದ್ದಾರೆ. ಸರ್ಕಾರಕ್ಕೆ ಬರಬೇಕಾದಂಥ ರೆವಿನ್ಯೂ ಬರ್ತಾ ಇಲ್ಲ, ಆದರೆ ನೀರು ತಗೋತಾ ಇದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಆದರೆ ಪ್ಲಾನ್ ಅಪ್ರೂವಲ್ ಆಗಿಲ್ಲ, ಫೀಸ್ ನಮಗೆ ಬಂದಿಲ್ಲ. ಯಾರು ಕಷ್ಟದಲ್ಲಿದ್ದಾರೆ ಅಂಥವರು ಲೋನು ತೊಳಕ್ಕಾಗಿಲ್ಲ, ಸೈಟು ಪಾಳು ಬಿದ್ದಿದ್ದಾವೆ, ಅವರು ಮನೆ ಕಟ್ಟಕ್ಕೆ ಬೇರೆಯವ್ರಿಗೆ ಮಾರಾಟನೂ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಖಾದರ್ ಸಾಹೇಬ್ರು ಏನು ಕೇಳ್ತಾ ಇರೋದು, ಲೇಔಟ್ಸ್ ಏನೋ ಮಾಡಿಬಿಡ್ತಾರೆ ಅನ್ನೋರಿಗೆ, ಅದು ಏನು 2006 ನಗರ ಯೋಜನಾ ಪ್ರಾಧಿಕಾರ ಮಾಡಿದ್ದೀವಿ ಅಲ್ಲಿಂದ ಈಚೆಗೆ ಎಲ್ಲ ಅಬಾರ್ಡೆಂಟ್ ಲೇಔಟ್ ಕೊಡು ಕೂಡ ಇದಕ್ಕೆ ವ್ಯಾಪ್ತಿಗೆ ಬರಲ್ಲ. ಅವೆಲ್ಲವೂ ಅವರೆಲ್ಲರೂ ಕಡ್ಡಾಯ ಮಾಡಲೇಬೇಕು. ಆ 2006 ಹಿಂದೆ ಯಾರು ಮನೆ ಕಟ್ಟಿದ್ದಾರೆ ಅವ್ರಿಗೆ ಸರ್ಕಾರಕ್ಕೆ ಕೊನೆ ಪಕ್ಷ 20,000 ಕೋಟಿ ಇದರಿಂದ ಆದಾಯ ಬರುತ್ತೆ. ಈಗ ನೀವು ಯಾವ ಪೆನಾಲ್ಟಿನೂ ಹಾಕಬೇಕಾಗಿಲ್ಲ. ಆ ಕಟ್ಟಿರೋಂಥವ್ರ ಮನೆಯವ್ರಿಗೆ ಯಾರ್ಯಾರು ಅವ್ರವ್ರ ಸೈಟ್ ಇದೆ ಅವ್ರಿಗೆ ನೀವು ರೆಗ್ಯುಲರೈಸ್ ಮಾಡೋದಷ್ಟೇ. ಬಯ್ಯಾಪುರ್ ಒಂದ್ ನಿಮಿಷ ಸರ ಮಹೇಶ್ ಮುಗಿಸ್ಲಿ, ಸರ ಮಹೇಶ್ ಮುಗಿಸ್ಲಿ, ಆಮೇಲೆ ನಿಮ್ ಕರಿತೀನಿ ನಾನು, ನಿಮ್ ಕರಿತೀನ್ರಿ ಸರ ಮಹೇಶ್ ಮುಗಿಸ್ಲಿ, ಮಹೇಶ್ ಮುಗಿಸ್ಲಿ, ಕುತ್ಕೊಳ್ರಿ ಹೇಳ್ರಿ ಮಹೇಶ್. ಮಹೇಶ್ ಏ ಬಾಲಕೃಷ್ಣ, ಏ ಬಾಲಕೃಷ್ಣ, ಏ ಬಾಲಕೃಷ್ಣ, ಭಯಪ್ಪ ಹೇಳ್ತಾರ ಅವ್ರು ಹೇಳ್ಬೇಕಲ್ಲ, ಅವ್ರು ಹೇಳ್ಬೇಕ.
ನಿಮ್ಮವ್ರು ಯಾರಿದಾರ್ರಿ, ಯಾರು ಹೇಳ್ರಿ, ಒಂದ್ ಅವ್ರು ಮಾತಾಡಿದ್ಮೇಲೆ ಮಾತಾಡ್ರಿ, ನಿಮ್ ಕೊಡ್ತೀನಿ. ಏ ನಾನ್ ಹೇಳೋದ್ ಕೇಳ್ರಿ. ಏ ಇನ್ನೊಬ್ಬ ನೋಡ್ರಿ, ನಾನ್ ಮಹೇಶ್ ಕರೆದಿದ್ದೀನಿ, ಮಹೇಶ್ ಪೂರ್ಣ ಮಾಡ್ಲಿ. ನಿಮ್ಗೆ ಯಾರಿಗಾರು ಬೇಕು ಅಂತ ಆದ್ರೆ ಪ್ರತ್ಯೇಕವಾಗಿ ಮಾತಾಡ್ಲಿಕ್ಕೆ ಕೊಡ್ತೀನಿ ನಾನು, ಒಂದ್ ನಿಮಿಷ ಕೊಡ್ತೀನಿ. ಈಗ ಅವ್ರಿ ನೋಡ್ರಿ ಮಹೇಶ್, ಈಗ ಒಂದ್ ನಿಮಿಷ ಸರ ಮಹೇಶ್, ಇದು ಒಳ್ಳೆ ತಡ್ರಿ, ಒಂದ್ ನಿಮಿಷ ತಡ್ರಿ, ಅವ್ರು ಹೇಳಿ ಮುಗಿಸ್ಲಿ. ಯಾವ ಜಾತ್ರೆ ಹೇಳ್ತಿದ್ದಾರೆ ಮಹೇಶ್, ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಮಹೇಶ್. ಏನು ಪೌರಾಡಳಿತ ಸಚಿವರಾಗಿದ್ರು ಏನು ಮಹೇಶ್? ನಾನು ಅನುಭವದ ಮೇಲೆ ಹೇಳಿದ್ದೀನಿ ಅಧ್ಯಕ್ಷ, ಕರೆಕ್ಟ್ ಆಗಿ ಬ್ರೀಫ್ ಮಾಡ್ತಿದ್ದೀನಿ. ಆಯ್ತ್ರಿ ಒಂದ್ ನಿಮಿಷ, ಒಬ್ರಾದ್ಮೇಲೆ ಒಬ್ರು ಇದೇನ್ ಜಾತ್ರೆ ಮಾಡಿದ್ರೆ. ಅಡ್ಜಸ್ಟ್ ಮಾಡಿ, ಅಡ್ಜಸ್ಟ್ ಮಾಡಿ, ಅಡ್ಜಸ್ಟ್ ಮಾಡಿ, ಹಸಿವಾಗ್ತಾ ಇದೆ. ಹೇಳಿದ್ದೆ ಹೇಳ್ತಾ ಇದಾರೆ ಎಲ್ಲಾನು. ಸರ್ ಸರ್, ಸರ್ಕಾರದ ಪರವಾಗಿ ತಮಗೆ ಇಷ್ಟೇ ಅಶ್ಯೂರೆನ್ಸ್ ಕೊಡ್ತೀವಿ, ಯಾವುದೇ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ದಂಧೆಗೆ ಇದರಿಂದ ಸಹಾಯ ಆಗಲ್ಲ. ಯು ಗಾನ್ ಥ್ರೂ ವಿತ್ ಆಲ್ ದಿ ಆಸ್ಪೆಕ್ಟ್ಸ್, ಯಾವ ರೀತಿಯ ರಿಯಲ್ ಎಸ್ಟೇಟ್ ದಂಧೆಗೆ ಸಹಾಯ ಮಾಡಲಿಕ್ಕೆ ಈ ಬಿಲ್ಲಿಂದ ಸಹಾಯ ಆಗಲ್ಲ. 4K ತರೋವರೆಗೆ, 4 Section 4 ಆಡ್ ಮಾಡೋವ್ರಿಗೆ ಏನಿತ್ತು, ಇಲ್ಲಿಂದ ಮುಂದಕ್ಕೆ ಈ ಬಿಲ್ ಪಾಸ್ ಆಗಿದ್ದರಿಂದ ಹಿಂದ್ಗಡೆ ಅವ್ರಿಗೆ ನಮಗೆ ಯಾರ್ಯಾರಿಗಿದೆ ಅವ್ರಿಗೆ ಟೌನ್ ಪ್ಲಾನಿಂಗ್ ಅಪ್ಲೈ ಮಾಡೋಕೂಡ್ದು ಅಂತ ಹೇಳಿದ್ವಿ, ಬಿಟ್ಟರೆ ಎಲ್ಲನ ರೆಗ್ಯುಲರೈಸ್ ಮಾಡಕ್ಕೆ ಹೊರಟಿಲ್ಲ. ದಯಮಾಡಿ ಇದೊಂದು ಒಳ್ಳೆ ಇಲ್ಲ, ಸರಿ ಇದೆ. ಬಿಲ್ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ, ಪಾಸ್ ಮಾಡ್ಬೇಕು. ನಾನು ಇಲ್ಲ ಸರ್, ಅಲ್ಲ ಒಂದು ನಿಮಿಷ, ಮುಖ್ಯಮಂತ್ರಿಗಳು ಸಭಾನಾಯಕರು ಮಾತಾಡ್ತಿದ್ದಾರೆ. ಮಂಜುನಾಥ್ ಕೂತ್ಕೊಳ್ರಿ ಸಭಾನಾಯಕರು. ಸರ್ ಇದು ಕೆಲವರು ಈಗ ಚರ್ಚೆ ಮಾಡ್ತಾರೆ, ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ. ಹಾಲಪ್ಪ ಹಾಲಪ್ಪ ಕೂತ್ಕೊಳ್ರಿ, ಕೂತ್ಕೊಳ್ರಿ, ಮುಖ್ಯಮಂತ್ರಿಗಳು ಎದ್ದು ನಿಂತಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಬಿಲ್ ಬಗ್ಗೆ ಇಷ್ಟು ಚರ್ಚೆ ಆಗೋದು ಸ್ವಾಗತ ಮಾಡ್ತೀನಿ. ಬಟ್ ಇದು ಭಾಳ ಮೂಲ ಸಮಸ್ಯೆ ಮತ್ತು ಭಾಳ ವರ್ಷದ ಸಮಸ್ಯೆ ಸತ್ಯ. ಹೀಗಾಗಿ ಅದೆಲ್ಲವೂ ಸೇರಿ ಕಾಂಪ್ಲಿಕೇಟೆಡ್ ಆಗಿದೆ. ಒಂದು ಪ್ಲ್ಯಾನಿಂಗ್ ಏರಿಯಾ ಇರ್ತದೆ, ಎಲ್ಲಿ ಮುಖ್ಯ ಟೌನ್ ಇರ್ತದೆ ಅಲ್ಲಿ ಪ್ಲ್ಯಾನಿಂಗ್ ಏರಿಯಾ ಇರ್ತದೆ, ಅದಕ್ಕೆ ಗ್ರಾಮ ಪಂಚಾಯತಿ ಆ್ಯಡ್ ಆದರೆ ಎಕ್ಸ್ಟೆಂಡೆಡ್ ಏರಿಯಾ ಇರ್ತದೆ. ಈಗ ಯಾವುದನ್ನು ಯಾವ ರೀತಿ ಆಪ್ರೇಟ್ ಮಾಡಬೇಕನ್ನುವಂಥದ್ದು ಒಂದು ವಿಚಾರ. ಭಾಳ ಸಿಂಪಲಾಗಿ ಮಾಡೋಣ ಇದನ್ನು. ಯಾ ಬೇರೆ ಬೇರೆ ಅದರ ಇದಕ್ಕೆ ಬೇರೆ ಬೇರೆ ಪ್ರಶ್ನೆಗಳನ್ನು ಸೇರಿಸಿದರೆ ಹಿಂದಿನ ಏನು ಸಮಸ್ಯೆಗಳಿತ್ತು ಅದಕ್ಕೆ ಇನ್ನೊಂದು ಸಮಸ್ಯೆ ನಾವು ಆ್ಯಡ್ ಮಾಡ್ದಂಗಾಗುತ್ತೆ. ಇದು ಕಗ್ಗಂಟಿದೆ, ಕಗ್ಗಂಟನ್ನು ಒಂದೊಂದೇ ಗಂಟು ತೆಗೆದ್ರೆ ಅದು ಸುಲಭ ಆಗ್ತದೆ. ಆ ಕೆಲಸವನ್ನು ಈ ಆ್ಯಕ್ಟ್ ಮಾಡ್ತಾಯಿದೆ. ಒಂದು ನಿಮಿಷ ಮಾನ್ಯ ಸಭಾಧ್ಯಕ್ಷರೇ, ಈಗ ಏನು